ಶುಂಭ ನಿಶುಂಭ ಎನ್ನುವಂಥ ದಾನವ ಸಹೋದರರಿರ್ತಾರೆ. ಅಪ್ರತಿಮ ವೀರರು. ಇವರು ಬ್ರಹ್ಮನನ್ನು ಕುರಿತು ತಪಸ್ಸು ಮಾಡ್ತಾರೆ. ಬ್ರಹ್ಮದೇವನನ್ನು ಕುರಿತು ಇವರ ತಪಸ್ಸೇನು ಅಂತಂದರೆ, ಅವರು ಕೇಳುವಂಥ ವರ ವಿಶಿಷ್ಟವಾದದ್ದು. ಪ್ರಪಂಚದಲ್ಲಿ ದೇವಾಸುರರಾಗಿ ಯಾರೂ ಕೂಡ ತಮ್ಮನ್ನು ಕೊಲ್ಲಬಾರದು, ತಾವು ವಿಜೃಂಭಿಸಬೇಕು ಎನ್ನುವಂಥ ಕಾರಣಕ್ಕಾಗಿ ಅವರು ಅಯೋನಿಜೆಯಾಗಿ ಹುಟ್ಟಿದಂತಹ ಒಂದು ಕನ್ಯೆಯ ಮೂಲಕವಾಗಿ ತನಗೆ ಸಾವು ಬರಬೇಕೇ ಹೊರತು ಬೇರೆ ಯಾವುದೇ ರೀತಿಯಲ್ಲಿ ತ್ರಿಮೂರ್ತಿಗಳಿಂದಾಗಲಿ ಅಥವಾ ದೇವತೆಗಳಿಂದಾಗಲಿ ಅಥವಾ ಯಾವುದೇ ಒಂದು ಮನುಷ್ಯ ಮೂಲಕವಾಗಲಿ ಯಾವ ರೀತಿಯಲ್ಲೂ ಸಾವು ಬರಬಾರದು ಅಂತ ಕೇಳಿಕೊಳ್ತಾರೆ. ಬ್ರಹ್ಮನು ಅವರ ತಪಸ್ಸಿನ ಒಂದು ಕಾರಣಕ್ಕಾಗಿ ಸಂತುಷ್ಟಿಯಾಗಿ ತಥಾಸ್ತು ಅಂತ ವರವನ್ನು ಕೊಡ್ತಾರೆ. ಬ್ರಹ್ಮ ವರವನ್ನು ಕೊಟ್ಟ ಮೇಲೆ ಶುಂಭ ನಿಶುಂಭರು ತಮ್ಮ ದಾನವ ಸಂಕುಲಗಳನ್ನೆಲ್ಲ ಒಟ್ಟಾಗಿ ಸೇರಿಸಿ ಬೃಹತ್ತಾದಂಥ ಸಾಮ್ರಾಜ್ಯವನ್ನು ಮತ್ತೆ ಕೊಡ್ತಾರೆ. ಯಾಕಂದರೆ ಹಿರಣ್ಯಕಶಿಪು, ಹಿರಣ್ಯಾಕ್ಷ ಇವರೆಲ್ಲರ ವಧೆ ಆಗಿ ದಾನವರೆಲ್ಲ ಚೆಲ್ಲಾಪಿಲ್ಲಿಯಾಗಿದ್ದಲ್ಲ, ಅವರೆಲ್ಲರನ್ನು ಸೇರಿಸಿ ಒಂದು ಸುದೃಢವಾದಂಥ ಒಂದು ರಾಜ್ಯವನ್ನು ಮಾಡಬೇಕು ಎಂಬ ಆಸೆ ಅವರು ಹಾಗೆ ಮಾಡುತ್ತಾರೆ. ಈ ಶುಂಭ ನಿಶುಂಭರಿಗೆ ಚಂಡ ಮುಂಡ ಎಂಬುದಾಗಿ ಆಪ್ತ ಸೇವಕರು. ಇವರು ಪ್ರಪಂಚ ಪರ್ಯಟನೆಯನ್ನು ಮಾಡಿ ಶುಂಭದಾನವನ ಆಡಳಿತದ ಪರಿಚಯವರೆಗೂ ಹೋಗಿ ಯಾವ ರೀತಿ ಇದೆ ಎಂಬ ವರದಿ ತರುವುದೇ ಅವರ ನಿತ್ಯ ಕಾಯಕ. ಈ ಶುಂಭದಾನವ ಅವರ ಮೂಲಕವಾಗಿ ತನಗೆ ಪೂರಕವಾದಂತಹ ವಾತಾವರಣ ಏನುಂಟಂತ ನೋಡಿ ರಾಜ್ಯಭಾರ ಮಾಡುವು. ಹೀಗಿರುವಾಗ ಇತ್ತ ದೇವತೆಗಳಿಗೆ ಈ ಶುಂಭ ನಿಶುಂಭರಿಂದಾಗಿ ಅವಘಡಗಳು, ಆತಂಕಗಳು ಬಾಧಿಸ್ತದೆ. ಆಗ ಇವರೆಲ್ಲ ಸೇರಿ ತ್ರಿಮೂರ್ತಿಗರಲ್ಲಿ ಹೋಗಿ ಮೊರೆ ಇಡ್ತಾರೆ. ಸೃಷ್ಟಿಕರ್ತನಾದಂಥ ಬ್ರಹ್ಮ, ಪಾಲನಕರ್ತನಾದಂಥ ವಿಷ್ಣು, ಲಯಕರ್ತನಾದಂಥ ಶಿವ, ಮೂರು ಜನರು ಪರಸ್ಪರ ಸಮಾಲೋಚನೆ ಮಾಡ್ತಾರೆ. ಆಗ ಬ್ರಹ್ಮ ಹೇಳುತ್ತಾರೆ, ಇಲ್ಲ, ಇವರು ದಿವ್ಯ ಸಹಸ್ರ ವರ್ಷಗಳ ಕಾಲ ಉಗ್ರತರವಾದ ತಪಸ್ಸನ್ನು ಮಾಡಿ ನನ್ನಿಂದ ಒಂದು ವರವನ್ನು ಪಡೆದು ಬಿಟ್ಟಿದ್ದಾರೆ. ಹಾಗಾಗಿ ಇವರ ಸಾವಿನ ಕುರಿತಾಗಿ ಯಾವ ತೀರ್ಮಾನಕ್ಕೂ ನಾನು ಬರಲಿಕ್ಕೆ ಸಾಧ್ಯ ಇಲ್ಲ, ನಾನು ಅಸಹಾಯಕ ಅಂತ ಹೇಳ್ತಾರೆ. ಹಾಗಿದ್ದಾಗ ವಿಷ್ಣು ಮತ್ತು ಶಿವ ಹೇಳ್ತಾರೆ, ಇಲ್ಲ, ಇದು ನಮ್ಮ ಮೂರು ಜನರಿಂದ ಆಗುವಂತಹ ಕೆಲಸವೇ ಅಲ್ಲ. ಲೋಕೋತ್ತರವಾದಂತಹ ಒಂದು ಒಳ್ಳೆಯದಾಗಬೇಕು ಅಂತಾದರೆ ನೀವು ಆದಿಮಾಯೆಯನ್ನು ಪ್ರಾರ್ಥಿಸಬೇಕು ಅಂತ ಹೇಳ್ತಾರೆ. ದೇವತೆಗಳು ತ್ರಿಮೂರ್ತಿಗಳ ಸಹಿತವಾಗಿ ಆದಿಮಾಯೆಯನ್ನು ಪ್ರಾರ್ಥಿಸ್ತಾರೆ, ಆಕೆಯನ್ನು ಹೊಗಳ್ತಾರೆ. ಆಗ ಆದಿಮಾಯೆ ಪ್ರತ್ಯಕ್ಷವಾಗ್ತಾರೆ. ಇವರು ತಮ್ಮ ಸಂಕಷ್ಟಗಳನ್ನು ಹೇಳಿಕೊಂಡಾಗ, ಆಯಿತು, ನಿಮಗೆ ಬಾಧಿಸುತ್ತಾ ಇರುವಂತಹ ಈ ಸಂಕಷ್ಟಗಳನ್ನು ನಾನೇ ಪರಿಹಾರ ಮಾಡ್ತೇನೆ ಅಂತ ಅಭಯವನ್ನು ಕೊಟ್ಟು ತನ್ನದೇ ದೇಹದಿಂದ ಕೌಶಿಕಿ ಎನ್ನುವಂತಹ ಒಂದು ಕನ್ಯೆಯನ್ನು ಸೃಷ್ಟಿ ಮಾಡ್ತಾಳೆ. ಸೃಷ್ಟಿ ಮಾಡಿದರೆ ಅವಳು ಶಾಪ ಮತ್ತು ಧನಸ್ಸನ್ನು ಹಿಡಿದವಳಾಗಿರ್ತಾಳೆ, ಖಡ್ಗವನ್ನು ಹಿಡಿದವಳಾಗಿರ್ತಾಳೆ, ತೋಮರವನ್ನು ಹಿಡಿದಿರ್ತಾಳೆ. ಅವಳು ಅಷ್ಟಭುಜಗಳಿಂದ ವಿಜೃಂಭಿಸ್ತಾ ಇರ್ತಾಳೆ. ಅದೇ ರೀತಿಯಲ್ಲಿ ಸುಂದರ ಕಾಯವನ್ನು ಕೂಡ ಹೊಂದಿರ್ತಾಳೆ. ಹೊಂದಿದವಳು, ಈ ಶುಂಭನಿಶುಂಭರ ದಮನಕ್ಕಾಗಿಯೇ ನಾನು ಬಂದಿದ್ದೇನೆ, ನಿಶ್ಚಿಂತೆಯಿಂದ ಇರಿ ಅಂತ ಹೇಳಿದವಳು ಹಿಮವತ್ಪರ್ವತ ಪ್ರಾಂತ್ಯದಲ್ಲಿ ಕದಂಬವನದಲ್ಲಿ ಆಕಾಶದಿಂದ ಭೂಮಿಯವರೆಗೆ ಇರುವಂಥ ಲತಾಮಂಟಪದೇ ಉಪಾಧಿಯಲ್ಲಿರುವಂಥ ಒಂದು ಉಯ್ಯಾಲೆಯಲ್ಲಿ ಗಾನ ಗಂಧರ್ವಳಂತೆ ಹಾಡುತ್ತಾ ಲಾಸ್ಯವನ್ನು ತೋರಿಸುತ್ತಾ ವಿಹರಿಸ್ತಾ ಇರ್ತಾರೆ. ಯಥಾವತ್ತಾಗಿ ಚಂಡಮುಂಡರು ಪ್ರಪಂಚ ಪರ್ಯಟನೆ ಮಾಡುತ್ತಾ ಬಂದವರು ಇವಳ ಸೌಂದರ್ಯವನ್ನು, ಇವಳ ಗಾನಮಾಧುರ್ಯವನ್ನು, ಇವಳ ಲಾಲಿತ್ಯವನ್ನು ನೋಡಿ ಚಂಡಮುಂಡರು ಮೂಕ ವಿಸ್ಮಿತರಾಗ್ತಾರೆ. ಆಗ ಅವರ ಮನಸ್ಸಲ್ಲಿ ಒಂದು ಭಾವನೆ ಉಂಟಾಗ್ತದೆ, ಇಂತಹ ಲಾವಣ್ಯವತಿ, ಇಂತಹ ರೂಪರಾಶಿ, ಅತ್ಯದ್ಭುತವಾದಂತಹ ಶರೀರವನ್ನು ಹೊಂದಿದವಳು, ಶರೀರವನ್ನು ಹೊಂದಿದವಳು ಇವಳು, ನಮ್ಮ ಶುಂಭದಾನವನ್ನು ಪತ್ನಿಯಾಗಿ, ನಮ್ಮ ಅರಸಿಯಾಗಿ, ಸಾಮ್ರಾಜ್ಞಿಯಾಗಿದ್ದರೆ ಹೇಗಿದ್ದೀತು ಅಂತ ಕಲ್ಪಿಸ್ತಾರೆ. ಆ ಕ್ಷಣದಲ್ಲಿಯೇ
ಪರ್ಯಟನೆಯನ್ನು ಅಲ್ಲಿಗೆ ಮೊಟಕುಗೊಳಿಸಿ ನೇರವಾಗಿ ಶಿವನಿತಾಪುರಕ್ಕೆ ಹೋಗಿ ಶುಂಭದಾನವನಿಗೆ ಹೇಳ್ತಾರೆ, ನಿನಗೆ ಅನುರೂಪಳಾದ ಒಂದು ಹೆಣ್ಣನ್ನು ನಾವು ನೋಡಿದೆವು, ಹೀಗಿದ್ದಾಳೆ ಅವಳು, ಪ್ರಪಂಚದ ಯಾವ ಹೆಣ್ಣು ಕೂಡ ಆಕೆಯ ಸೌಂದರ್ಯಕ್ಕೆ ಸರಿಸಾಟಿಯಾಗಲಿಕ್ಕೆ ಸಾಧ್ಯವೇ ಇಲ್ಲ, ಅವಳು ನಿನಗೆ ತಕ್ಕವಳು ಅಂತ ಹೇಳ್ತಾರೆ. ಆ ಭಿನ್ನಪವನ್ನು ಕೇಳಿದಾಗ ತನ್ನ ಸಚಿವ ಮಟ್ಟದಲ್ಲಿ ಸಭೆಯನ್ನು ನಡೆಸಿದಂಥ ಶುಂಭ ಯೋಚನೆ ಮಾಡ್ತಾನೆ. ತನ್ನ ಆಪ್ತರು ಹೇಳಿದ ಮೇಲೆ ಇದನ್ನು ತಾನು ಪಾಲಿಸಬೇಕು, ಅದನ್ನು ಹೊಂದಬೇಕು ಅವಳನ್ನು ಎಂಬ ಆಸೆ ಉಂಟಾದಾಗ ಆತ ತನ್ನ ಸಚಿವರಲ್ಲಿಯೇ ಒಬ್ಬ ಒಳ್ಳೆಯ ವ್ಯಕ್ತಿಯು, ಪ್ರಾಜ್ಞನು ಮತ್ತು ಸುಶೀಲನೂ ಆದಂತಹ ಸುಗ್ರೀವ ಎನ್ನುವಂತಹ ವ್ಯಕ್ತಿಯನ್ನು ಕರೆದು ಹಿಮವತ್ ಪ್ರಾಂತ್ಯದ ಕದಂಬವನದಲ್ಲಿ ಇಂಥವಳಿದ್ದಾಳಂತೆ, ಹೋಗಿ ನೋಡಿ ನೀನು ನನ್ನ ಮನೋಭಿಲಾಷೆಯನ್ನು ಹೇಳಿ ಅವಳ ಮನೋಭಿಲಾಷೆಯನ್ನು ತಿಳಿದುಕೊಂಡು ಬಾ ಅಂತ ಕಳಿಸ್ತಾನೆ. ಸುಗ್ರೀವ ಅಲ್ಲಿ ಬರ್ತಾನೆ. ಬಂದು ಆತ ಕದಂಬವನವನ್ನು ಪ್ರವೇಶ ಮಾಡಿದಾಗಲೇ ಅವನ ದೇಹದಲ್ಲಿ ಹೊಸ ರೀತಿಯಾದಂಥ ಒಂದು ಸ್ಫುರಣೆ ಆಗುತ್ತೆ. ಇವಳು ಕೇವಲ ಮಾನಿನಿಯಲ್ಲ, ಸುರಳೂ ಅಲ್ಲ, ಮಾನವ ಸ್ತ್ರೀಯೂ ಅಲ್ಲ, ಅಲೌಕಿಕವಾದ ಅಗೋಚರವಾದ ಶಕ್ತಿ ಸಂಪನ್ನೆ ಇವಳು. ಯಾವುದೇ ರೀತಿಯಲ್ಲೂ ಕೂಡ ಯಾರಿಗೂ ಕೂಡ ದಕ್ಕುವಳಲ್ಲ ಎಂಬಂಥ ಭಾವನೆ ಉಂಟಾಗಿ ಆತನಲ್ಲಿ ಭಕ್ತಿಭಾವ ಉಂಟಾಗುತ್ತದೆ. ಆತನ ಸಾತ್ವಿಕ ಸ್ವಭಾವಕ್ಕನುಗುಣವಾಗಿ ಕೈ ಮುಗಿದು ಕೇಳ್ತಾನೆ, ಓ ಮಾನ್ಯೆ, ನಮ್ಮ ಶುಂಭದಾನವ ನಿನ್ನನ್ನು ಬಯಸಿದ್ದಾನೆ, ನಿನ್ನ ರೂಪಲಾವಣ್ಯವನ್ನು ನಮ್ಮವರು ಹೇಳಿದ್ದಾರೆ, ಹಾಗಾಗಿ ನಿನ್ನನ್ನು ಮದುವೆ ಆಗಬೇಕು ಅಂತ ಕೇಳಿದ್ದಾನೆ, ನಿನ್ನ ಮನೋಗತವಾದಂಥ ವಿಷಯ ಏನು ಅಂತ ಕೇಳ್ತಾನೆ. ಆಗ ನಸುನಗುತ್ತಾಯಿ ದೇವಿ ಕೌಶಿಕಿ ಹೇಳ್ತಾಳೆ, ಯಾರು ನನ್ನನ್ನು ಸಮರದಲ್ಲಿ ಸೋಲಿಸುತ್ತಾರೆ ಅವರನ್ನು ನಾನು ಒಲಿಸುತ್ತೇನೆ, ಅನ್ಯಥಾ ನನ್ನ ಚೆಲುವಿಕೆಯನ್ನು, ನನ್ನ ಗಾನಮಾಧುರ್ಯವನ್ನು ಅಥವಾ ನನ್ನ ಭೌತಿಕವಾದಂಥ ಈ ಅಂಗಸೌಷ್ಠವವನ್ನು ನೋಡಿ ಯಾರೋ ನನ್ನನ್ನು ಮದುವೆಯಾಗುವಂದರೆ ನಾನು ಒಪ್ಪೋದಿಲ್ಲ, ನನ್ನನ್ನು ಸಮರದಲ್ಲಿ ಸೋಲಿಸಬೇಕು. ದೃಷ್ಟಿಯುದ್ಧ, ಮುಷ್ಟಿಯುದ್ಧ, ಜಲಯುದ್ಧ, ಹಲವಾರು ರೀತಿಯಂಥ ಯುದ್ಧಗಳುಂಟು, ಹಾಗೆ ಎಲ್ಲ ರೀತಿಯಲ್ಲೂ ನನ್ನನ್ನು ಸೋಲಿಸಿದರೆ ನಾನು ಅವನನ್ನು ಮದುವೆಯಾಗಲಿಕ್ಕೆ ಸಿದ್ಧಳು, ಇದು ನನ್ನ ಪ್ರತಿಜ್ಞೆ, ಜೀವನದ ಮಹೋದ್ದೇಶ ಅಂತ ಹೇಳ್ತಾನೆ. ಸುಗ್ರೀವ ಹಿಂತಿರುಗಿ ಬಂದು ಶುಂಭದಾನವನಲ್ಲಿ ಹೇಳ್ತಾನೆ. ಶುಂಭದಾನವ ತಕ್ಷಣದಲ್ಲಿ ದುಡುಕೋದಿಲ್ಲ, ಮತ್ತೇನು ಮಾಡ್ತಾನೆ, ತನ್ನವರಲ್ಲಿಯೇ ವಿಶಿಷ್ಟವಾದ ಶಕ್ತಿಯನ್ನು ಹೊಂದಿದಂಥ ತನ್ನ ಸಹೋದರನಂಥ ನಿಶುಂಭನನ್ನು ಕಳಿಸ್ತಾನೆ. ಅವನು ಹೋರಾಟಕ್ಕೆ ಮುಂದಾಗುತ್ತಾನೆ, ತಾತ್ವಿಕವಾಗಿ ಹೊಂದಿಕೊಳ್ಳೋದಿಲ್ಲ, ಆತ ಕೌಶಿಕಿಯಿಂದ ಮರಣವನ್ನಪ್ಪುತ್ತಾನೆ. ಆಗ ಚಂಡಮುಂಡರನ್ನು ಕಳಿಸ್ತಾನೆ. ಏನಾದರೂ ಸಂಧಾನವನ್ನು ಮಾಡುವ ಮೂಲಕವಾಗಿ ಆಗಲಿಲ್ಲ ಅಂತಾಗಿ ಅವಳ ಮನಸ್ಸನ್ನು ಒಪ್ಪಿಸಿ ಅಂತ ಕಳಿಸ್ತಾನೆ. ಅವರೂ ಕೂಡ ದುಡುಕಿ ಸಾವನ್ನು ಅಪ್ಪುತ್ತಾರೆ. ಆ ನಂತರದಲ್ಲಿ ರಕ್ತಬೀಜ ಎನ್ನುವಂಥ ಆಪ್ತನನ್ನು ಕರೆದು ಕಳಿಸ್ತಾನೆ. ಈ ರಕ್ತಬೀಜನಿಗೊಂದು ವಿಶಿಷ್ಟವಾದ ವರ ಇತ್ತು. ಆತನ ದೇಹದಿಂದ ಒಂದೇ ಹನಿ ರಕ್ತ ಬಿದ್ದರೂ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ದಾನವರ ಸೃಷ್ಟಿಯಾಗ್ತಿತ್ತು, ಅಂದರೆ ಅವನ ಪ್ರತಿರೂಪ ಸೃಷ್ಟಿಯಾಗ್ತಿತ್ತು. ಆತ ಒಡಂಬಡಿಸ್ತಾನೆ. ಸಾಮ, ದಾನ, ಭೇದ, ದಂಡ, ಈ ರೀತಿ ಎಲ್ಲ ರೀತಿಯಲ್ಲಿ ಅವಳನ್ನು ಒಲವನ್ನು ಗಳಿಸಿಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾನೆ. ಆದರೆ ಒಂದೇ ರಾಗ, ಒಂದೇ ಹಾಡು ಎನ್ನುವಂತೆ ಅವಳ ಮಾತು ಅಷ್ಟೇ, ತನ್ನ ಪ್ರತಿಜ್ಞೆಗೆ ತಾನು ಬದ್ದಳು ಅಂತ. ಆಗ ರಕ್ತಬೀಜನೂ ಕೂಡ ಸಮರಕ್ಕೆ ನಿಲ್ತಾನೆ. ನಿನ್ನನ್ನು ಕಟ್ಟಿ ಒಯ್ತೇನೆ ಅಂತ ಯುದ್ಧ ಮಾಡುವಾಗ ಆತನ ಶರೀರಕ್ಕೆ ಒಂದು ಬಾಣ ತಾಕಿದರೆ ಅಥವಾ ಕತ್ತಿಯ ಅಲಗು ತಾಕಿದರೆ ಅಥವಾ ಶೂಲದ ಒಂದು ಗಾಯವಾದರೆ ತಕ್ಷಣದಲ್ಲಿ ಸಹಸ್ರ 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 ಸಂಖ್ಯೆಯಲ್ಲಿ ರಕ್ತಬೀಜಾಸುರ ಪ್ರತಿ ಬಿಂಬ ಹುಟ್ಟುತ್ತಾ ಇರ್ತದೆ. ಹಾಗಾಗಿ ಆಗ ಕೌಶಿಕಿ ದೇವಿ, ಓಹೋ, ಇವನು ಈ ರೀತಿಯಲ್ಲಿ ಸಾಯುವುದಿಲ್ಲ, ಇವನನ್ನು ಕೊಲ್ಲಬೇಕು ಅಂತಾದರೆ ತಾನು ಇನ್ನೂ ವಿಶ್ವವ್ಯಾಪಿಯಾಗಬೇಕು ಅಂತ ವಿರಾಟ್ ಸ್ವರೂಪವನ್ನು ಪಡೆದಂತಹ ಆಕೆ ತನ್ನ ನಾಲಿಗೆಯನ್ನು ಭುವಿ, ಭಾನು, ವ್ಯೋಮಾಂತರದಲ್ಲೆಲ್ಲವೂ ಕೂಡ ಚಾಚಿಬಿಡ್ತಾಳೆ. ಆಗ ರಕ್ತಬೀಜನ ಮೈಯಿಂದ ಬಿದ್ದಂತಹ ಒಂದೊಂದು ಹನಿ ರಕ್ತವು ಕೂಡ ಆಕೆಯ ನಾಲಿಗೆಯ ಮೇಲೆ ಬಿದ್ದು ಅವಳು ಉದರವನ್ನು ಸೇರ್ತಾ ಹೋಗ್ತದೆ.
ಹೀಗೆ ಆತನ ರಕ್ತವನ್ನು ಕುಡಿದು 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 ಅವನ ಮೈಯಲ್ಲಿ ನಿತ್ರಾಣನಾಗುವಂಥ ಅವಸ್ಥೆ ಬಂದಾಗ ಆತನನ್ನು ಕೊಂದು ಮುಗಿಸ್ತಾನೆ. ಇದನ್ನು ತಿಳಿದಂತಹ ಶುಂಭದಾನವ ಇನ್ನೂ ಇವಳನ್ನು ನಾನು ಇರಕೊಟ್ಟರೆ ಅಥವಾ ಮದುವೆ ಎಂಬಂಥ ಬಂಧನದಲ್ಲೇ ಇವಳನ್ನು ಯೋಚನೆ ಮಾಡಿದರೆ ಆಗೋದಿಲ್ಲ ಅಂತ ನೇರವಾಗಿ ಯುದ್ಧಕ್ಕೆ ಬರ್ತಾನೆ. ಕಾಡಾಖಾಡಿಯಾಗಿ ಯುದ್ಧ ಆಗ್ತದೆ. ಎಷ್ಟು ಭಾರಿ ಯುದ್ಧವನ್ನು ಮಾಡಿದರೂ ಕೂಡ ಆಕೆಯನ್ನು ಸೋಲಿಸಲಿಕ್ಕೆ ಆಗೋದಿಲ್ಲ. ಕೊನೆಗೂ ಆತ ನಿಷ್ಕ್ರಿಯನಾಗುತ್ತಾನೆ. ಕೊನೆಯದಾಗಿ ತನ್ನ ಚಂದ್ರಹಾಸದಿಂದ ಅಂದರೆ ಖಡ್ಗದಿಂದ ಆತ ರುಂಡವನ್ನು ಚೆಂಡಾಡಿ ಆಕೆ ತೃಪ್ತಿ ಪಡ್ತಾಳೆ. ದೇವತೆಗಳಿಗೆ ಶಾಂತಿ ನೆಮ್ಮದಿಯನ್ನು ಪರಿಪಾಲಿಸ್ತಾಳೆ. ಇದು ಕೌಶಿಕಿ ಚರಿತ್ರೆ.